ಟ್ರಾನ್ಸ್ಫರ್ಗಳನ್ನ ಮಾಡಿ ಅಂತ ಹೇಳಿರ್ತಾನೆ ಏನು ಒಬ್ಬ ಮುಖ್ಯಮಂತ್ರಿ ಮಗ? ಯಾರು ಹಿಂದಿನ ಮುಖ್ಯಮಂತ್ರಿಗಳ ಮಕ್ಕಳು ಮಾಡಿಸೇ ಅಲ್ವಾ? ಈ ದೇಶದಲ್ಲಿ ಏನೂ ಆಗೇ ಇಲ್ವಾ? ಏನು ಇದು ದಂಧೆ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಿ ಅಂತ ಮುಖ್ಯಮಂತ್ರಿ ಮಗ ಹೇಳಿದ್ರೆ ದುಡ್ಡು ತಗೊಂಡು ಮಾಡ್ಯಾರೆ ಅಂತಲ್ಲ. ಇವ್ರು ಮಾಡಿ ಅಭ್ಯಾಸಗಳಿರ್ಬೇಕು, ಅದಕ್ಕೆ ಎಲ್ಲರನ್ನೂ ಹಂಗೆ ದೂರ. ಈಗ ಒಬ್ಬ ಮುಖ್ಯಮಂತ್ರಿಯ ಮಗ, ಅವರು ಯಾವ ರೂಪದಲ್ಲಿ ಅವ್ರ ಅಪ್ಪನಿಗೆ ಫೋನ್ ಮಾಡಿ ಯಾವುದನ್ನ ಇಷ್ಟನ್ನೇ ಮಾಡಪ್ಪ, ಇನ್ನು ಹೆಚ್ಚಿಗೆ ಎಲ್ಲ ಮಾಡಬೇಡ, ಇಷ್ಟನ್ನೇ ಮಾಡು ಅಂತೇಳಿ ಅವ್ರು ಸ್ಕೂಲ್ ಬಿಲ್ಡಿಂಗ್ ಹೇಳಿದರು, ಯಾವ್ಯಾವ ಹೇಳಿದರು, ಅಲ್ಲಿ ಯಾರ್ಯಾರು ಒತ್ತಾಯ ಮಾಡ್ತಿದ್ರು ಅವ್ರಿಗೆ? ಸಿದ್ದರಾಮಯ್ಯನವ್ರಿಗೆ ಯಾರೇನು ಒತ್ತಾಯ? ಅವ್ರು ಹೇಳಿದಾರಲ್ಲ ಸಿದ್ದರಾಮಯ್ಯನವರು, ನಾನು ರಾಜಕೀಯದಿಂದ ನಿವೃತ್ತಿ ಆಗ್ತೀನಿ, ನಾನು ಲಂಚ ತಗೊಂಡಿದ್ರೆ ಅಂತ. ಪ್ರೂವ್ ಮಾಡುವನ್ನಿ, ಪ್ರೂವ್ ಮಾಡುವನ್ನಿ ಸ್ವಾಮಿ. ಆರೋಪ ಮಾಡಿದ್ರೆ ಪ್ರೂವ್ ಮಾಡಲಿ ಅಂತ. ಮತ್ತೆ ಇನ್ನೇನು, ಮತ್ತೆ ಸುಮ್ಮ ಸುಮ್ಮನೆ ಇಟ್ಟಂಡ್ರಂತ ಕೇಸ್ ಹೊಡೆದೋಗದ? ಆರೋಪ ಮಾಡಿದ್ಮೇಲೆ ಪ್ರೂವ್ ಮಾಡಬೇಕು. ಈಗ ಸಿದ್ದರಾಮಯ್ಯನವರು ಲಂಚ ತಗೊಂಡಿದ್ದಾರೆ ಇದರಲ್ಲಿ ಟ್ರಾನ್ಸ್ಫರಲ್ಲಿ ಅಂತ ಹೇಳಿದರೆ, ಮಗ ಹೇಳಿದ್ದಾನೆ ಫೋನಲ್ಲಿ ಹೇಳಿದ್ದಾನೆ, ನಾವು ಫೋನ್ ಸಂಭಾಷಣೆ ಕೇಳ್ಕೊಂಡು ಹೇಳ್ತಾರೆ, ಆ ಮಹಾದೇವ ಮಾತನ್ನೇನೋ ಇದು ಮಾಡಬೇಡಿ, ನೀವು ಮಹಾದೇವ ಕೇಳಿ, ಮಹಾದೇವ ಕಲ್ಲಿನಲ್ಲಿ ಮಾತಾಡೋ ಕೇಳಿ, ನಾನು ಹೇಳಿರೋದನ್ನೇ ನಾಲ್ಕು ಮಾಡಿ ಇದು ಮಾಡಿ ಅಂತ ಹೇಳ್ತಾರೆ. ಇಲ್ಲ ನಾನು ಹೇಳಿರೋ ಇದು ಟ್ರಾನ್ಸ್ಫರ್ ಮಾಡಿ ಅಂತ ಹೇಳಿರ? ಒಂದು ವೇಳೆ ಟ್ರಾನ್ಸ್ಫರ್ಗಳನ್ನ ಮಾಡಿ ಅಂತ ಹೇಳಿರ್ತಾನೆ ಏನು ಒಬ್ಬ ಮುಖ್ಯಮಂತ್ರಿ ಮಗ? ಯಾರು ಹಿಂದಿನ ಮುಖ್ಯಮಂತ್ರಿಗಳ ಮಕ್ಕಳು ಮಾಡಿಸೇ ಅಲ್ವಾ? ಈ ದೇಶದಲ್ಲಿ ಏನೂ ಆಗೇ ಇಲ್ವಾ? ಏನು ಇದು ದಂಧೆ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಿ ಅಂತ ಮುಖ್ಯಮಂತ್ರಿ ಮಗ ಹೇಳಿದ್ರೆ ದುಡ್ಡು ತಗೊಂಡು ಮಾಡ್ಯಾರೆ ಅಂತಲ್ಲ. ಇವ್ರು ಮಾಡಿ ಅಭ್ಯಾಸಗಳಿರ್ಬೇಕು, ಅದಕ್ಕೆ ಎಲ್ಲರನ್ನೂ ಹಂಗೆ ದೂರ. ಟಾರ್ಗೆಟ್ ಯಾಕೆ ಸಿದ್ದರಾಮಯ್ಯ ಹತ್ತಾರ್ರಿ? ಸಿದ್ದರಾಮಯ್ಯನವ್ರು ಟಾರ್ಗೆಟ್ ಹೆಂಗೆ ಹಾಕ್ತಾರೆ ಹೇಳಿ? ಯಾರು ಮಾಡ್ತಾ ಇದ್ರು? ಅವ್ರು ಹೇಳಿದಾರಲ್ಲ ನಾನು ನಿವೃತ್ತಿ ಆಗ್ತೀನಿ ತೋರಿಸಿ ಅಂತವ, ತೋರಿಸಿ. ಈಗ ಅದಾಯ್ತು, ಅದು ಇದಾಯ್ತು, ನಾನು ನಾವೆಲ್ಲ ಸಣ್ಣ ಸಣ್ಣವೆಲ್ಲ ಕೆಲಸ ಇಲ್ದಾರ ಮಾಡ್ಬೇಕು, ನಮಗೆ ಕೆಲಸ ಐತಿ. ಸಿದ್ದರಾಮಯ್ಯನವರು ಅದು ಆಗಿದೆ ಲೋಪ ಅಂತ ಹೇಳಿದ್ದಾರೆ. ಆಗಿದೆ, ಅವರೇ ಮಾಡಿದರು, ಅನ್ಎಕ್ಸ್ಪೆಕ್ಟೆಡ್ ಆಗಿದೆ, ಆಗಿದೆ ಆಗಿದೆ ಆಗಿದೆ, ಅದು ಕಾನೂನು ಕ್ರಮ ಆಗುತ್ತೆ ಅಂತ ಹೇಳಿದ್ದಾರೆ. ಅದನ್ನು ಏನು ಇದು ಅಂತ ಹೇಳಿಲ್ಲ. ಇವರು ಆಪಾದನೆ ಮಾಡಿದ್ಮೇಲೆ ಇಟ್ಟನ್ ರನ್ ಕೇಸ್ ಹೊಡೆಯೋದಲ್ಲ. ಹಿಂದೆ ಪಿನ್ ಡ್ರೈವ್ ಎದವತ್ತು ಎದವತ್ತಪ್ಪ ಅಲ್ಲ, ಇಟ್ಕೊಂಡು ಎಷ್ಟು ಒಂದು ವರ್ಷ ಬಿಟ್ಬಿಡ್ಬೇಕು, ಯಾರ್ಯಾರು ಏನೇನು ಮಾಡಿದ್ರು ಬಿಟ್ಬಿಡ್ಬೇಕು, ಯಾರು ಬೇಡ ಅಂತ ಹೇಳ್ತಾರೆ. ಹಂಗೆ ಇದು ಒಂದು ಯಾವುದೋ ಇಟ್ಟಂಡ್ರ ಒಂದು ಕೇಸ್ ಆಗಿರ್ಬೇಕು, ಏನೋ ಮಾಡ್ತಾರೆ. ಅದಕ್ಕೆ ಯಾಕೆ ದೊಡ್ಡವರು ಪಾಪ, ನಾವು ಅವ್ರ ಬಗ್ಗೆ ಎಲ್ಲ ಮಾತಾಡೋದಲ್ಲ. ಆಮೇಲೆಲ್ಲ ನಾವು ಎಂಥದ್ದು ಇದು ನಿಕ್ಕರ್ ಹಾಕೊಂಡು ಓಡಾಡ್ತಿದ್ದೀವಲ್ಲ, ಆಗ ಮಾಡಿದ ಕೆಲಸ ಎಲ್ಲನೂ ಹೇಳ್ಬಿಡ್ತಾರೆ ಅವರು. ಅಲ್ಲಿಂದ ಅಲ್ಲಿಂದ ಇನ್ನೇನು ಸಿಕ್ಕಲಿಲ್ಲ ಅಂತ ಅಲ್ಲಿಂದ ತಗೊಬಿಡ್ತಾರಲ್ಲಬ್ದ, ಸಣ್ಣದಲ್ಲಿ ಏನು ಮಾಡ್ತಿದ್ದ ಇವನು, ಎಂತೆಂಥದ್ದು ಮಾಡ್ತಿದ್ದ, ಏನೇನು ಮಾಡ್ತಿದ್ದ ಅಂತ. ಇದರಿಂದ ನಾವು ಅವ್ರ ಬಗ್ಗೆ ದೊಡ್ಡವರು ಪಾಪ, ನಾನು ಅವ್ರ ಬಗ್ಗೆ ಎಲ್ಲ ಮಾತಾಡೋದಿಲ್ಲ.